ಬಸ್ ಮೇಲೆ ಅಪರಿಚಿತರಿಂದ ಕಲ್ಲು ಎಸೆತ ಆಗಿದೆ, ಪ್ರಯಾಣಿಕನಿಗೆ ಗಾಯ ಆಗಿದೆ. ನೋಡಿ, ಬಸ್ ಮೇಲೆ ಒಬ್ಬ ಅಪರಿಚಿತನಿಂದಾಗಿ ಕಲ್ಲು ಎಸೆತ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕನಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯ ಬೆನಕನಹೊಳಿ ಗ್ರಾಮದ ಬಳಿ ರಾತ್ರಿ ಕಲ್ಲೆಸೆತ ಆಗಿದೆ. ಸೊ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಕರು ಇದ್ದರೂ ಆ ಪ್ರಯಾಣಿಕರಲ್ಲಿ ಒಬ್ಬರು ರಮೇಶ್ ಜಿವಟಗಿ ಅಂಥೇಳಿ ಅವರಿಗೆ ಗಾಯ ಆಗಿರುವಂಥದ್ದು. ಅಪರಿಚಿತ ವ್ಯಕ್ತಿಯಿಂದ ಕಲ್ಲೆಸೆತ ಆಗತ್ತೆ, ಸೊ ಪ್ರಯಾಣಿಕನಿಗೆ ಗಾಯ ಆಗಿದೆ. ಸೊ ಬೆಳಗಾವಿಯ ಬೆನಕನಹೊಳಿ ಗ್ರಾಮದ ಬಳಿ ಆಗಿರುವಂಥ ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ. K42F962 ಈ ಗಾಡಿ ಸಂಖ್ಯೆ. ಸೊ ಸ್ಥಳೀಯ ಬೆಳಗಾವಿ SP ಭೀಮಾಶಂಕರ್ ಗುಳೆದ ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ತದನಂತರ ಪರಿಶೀಲನೆಗೆ ಮುಂದಾಗಿದ್ದರು. ನಿನ್ನೆ ರಾತ್ರಿ ಆಗಿರುವಂಥ ಘಟನೆ ಇದು. ನೋಡಿ, ಒಬ್ಬ ಅಪರಿಚಿತದಿಂದ ಈ ಕಲ್ಲು ಎಸೆತ ಆಗತ್ತೆ. ಒಬ್ಬ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿ ಯಾಕೆ ಕಲ್ಲು ಎಸೆತ ಮಾಡಿದ ಅಥವಾ ಕಲ್ಲಿನಿಂದ ಬಸ್ ಮೇಲೆ ಯಾಕೆ ಹೊಡೆದಿದ್ದ ಅನ್ನೋದು ಕೂಡ ಮಾಹಿತಿ ಕೆದಕಬೇಕಾಗತ್ತೆ. ಆ ಮಾಹಿತಿಯನ್ನು ಪರಿಶೀಲನೆ ಮಾಡೋದಕ್ಕೆ ಅಥವಾ ಮಾಹಿತಿಯನ್ನು ಕೆದೋದಕ್ಕೆ ಅಲ್ಲಿ SP ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಆದರೆ ಪ್ರಯಾಣಿಕನಿಗೆ ಇಲ್ಲಿ ಗಾಯ ಆಗಿರುವಂಥದ್ದನ್ನು ಕೂಡ ಒಂದು ಕಡೆ ನೀವು ನೋಡ್ತಾ ಇದ್ದೀರಿ. ಸೊ ಯಾವ ಕಾರಣಕ್ಕಾಗಿ ಒಬ್ಬ ಅಪರಿಚಿತ ವ್ಯಕ್ತಿ ಕಲ್ಲೆಸೆತ ಮಾಡ್ದ ಅನ್ನೋದು ಕೂಡ ಗೊತ್ತಿಲ್ಲ. ತನಿಖೆ ಆಗಬೇಕಾಗತ್ತೆ, ತನಿಖೆ ಆಗ್ತಾ ಇದೆ. ಸೊ ಬೆಳಗಾವಿಯ ಬೆನಕನಹೊಳಿ ಗ್ರಾಮದ ಬಳಿ ರಾತ್ರಿ ಆಗಿರುವಂಥ ಘಟನೆ ಇದು. ಸೊ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆನಕನಹೊಳಿ ಗ್ರಾಮದಲ್ಲಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣಿಕ ರಮೇಶ್ ಅವರು ಇರ್ತಾರೆ. ಸೊ ಆತನಿಗೆ ಗಾಯ ಆಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.